ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ತುಮಕೂರು ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಉದ್ಯೋಗ ಸೃಷ್ಟಿಸಿದೆ ಎಂದು ನೀವೇ ನೋಡಿ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಬ್ಯಾಂಕ್ಗಳಿಂದ ಯುವ ಜನತೆಗೆ ನಿರಾಸೆ. ಹಳ್ಳ ಹಿಡಿಯುತ್ತಿರುವ ಪಿಎಂಎಜಿಬಿ ಯೋಜನೆ. ಇದೊಂದು ಭಾರಿ ನಿರೀಕ್ಷಿತ ಯೋಜನೆ. ಯುವ ಜನರಿಗೆ ಆಶಾಕಿರಣವಾಗಬೇಕಿದ್ದ ಈ ಯೋಜನೆ ಹಳ್ಳ ಹಿಡಿಯುತ್ತಿದೆ. ಇಲ್ಲಿಯ ತನಕ ಈ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಾಗಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಸಾಕಷ್ಟು ಜನ ಯುವಕರು ಕೇವಲ ಬ್ಯಾಂಕ್ಗಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿದ್ದು ಬಿಟ್ಟರೆ ಇದರಿಂದ ಪ್ರಯೋಜನವಂತೂ ಶೂನ್ಯ. ಹಾಗಾದರೆ ಯಾವುದು ಈ ಯೋಜನೆ? ಈ ಸ್ಟೋರಿ ನೋಡಿ. ಯುವಜನರನ್ನ ಸೆಳೆಯಲು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜವಾಬ್ದಾರಿಯಡಿ ಜಿಲ್ಲೆಯ ಬಡ ಯುವಕರಿಗೆ ಸ್ವಂತ ಉದ್ದಿಮೆ ಸ್ಥಾಪನೆಗೆ ಅನುವು ಮಾಡಿ ಅವರನ್ನ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತರುವಂತಹ ಮಹತ್ವದ ಯೋಜನೆ ಇದು. ಖಾದಿ ಗ್ರಾಮೋದ್ಯೋಗ ಮಂಡಳಿಯು ರಾಜ್ಯ ಮಟ್ಟದಲ್ಲಿ ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಇಲ್ಲಿಯ ತನಕ ಈ ಯೋಜನೆ ಫಲಾನುಭವಿಗಳು ಮಾತ್ರ ತ್ರಿಶಂಕು ಸ್ಥಿತಿಯನ್ನ ಅನುಭವಿಸುತ್ತಿರುವುದೇ ಆಗಿದೆ. ಸ್ವಂತ ಉದ್ದಿಮೆದಾರರಾಗಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವ ಬೃಹತ್ ಕನಸನ್ನ ಹೊಂದಿದ ಗ್ರಾಮೀಣ ಯುವಶಕ್ತಿ ಇಂದು ಬ್ಯಾಂಕ್ಗಳ ಮಲತಾಯಿ ಧೋರಣೆಯಿಂದಾಗಿ ಬೇಸತ್ತು ಹೋಗಿದ್ದಾರೆ. ಯಾವುದೇ ಬ್ಯಾಂಕು ತಮಗೆ ನೀಡಿದ ವಾರ್ಷಿಕ ಗುರಿಯನ್ನ ತಲುಪದೆ ವೃಥ ಕಾಲಹರಣ ಮಾಡಿವೆ. ಸರ್ಕಾರಿ ಅಧಿಕಾರಿಗಳು ಕೂಡ ಬ್ಯಾಂಕ್ಗಳ ಮುಂದೆ ಅಸಹಾಯಕರಾಗಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಲಾಂದ್ರ ಹಿಡಿದರೂ ಕಾಣುತ್ತಿಲ್ಲ. ಯುವ ಜನರಿಗೆ ಮರೀಚಿಕೆಯಾದ ಸಾಲ. ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿಯಮಗಳ ಪ್ರಕಾರ 8ನೇ ತರಗತಿ ಪಾಸಾದ ಯುವಕ ಯುವತಿಯರು ಈ ಯೋಜನೆಯ ಫಲಾನುಭವಿಗಳಾಗಲು ಅರ್ಹರು. ಸದರಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದ ಉದ್ದಿಮೆದಾರರಿಗೆ ಶೇಕಡ 25 ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ ಶೇಕಡ 15 ಸಬ್ಸಿಡಿ ದರದಲ್ಲಿ ಸಾಲ ನೀಡುವ ಮಾರ್ಗಸೂಚಿ ಇದೆ. ದೇವರು ವರ ನೀಡಿದರೂ ಪೂಜಾರಿ ವರ ನೀಡಲಿಲ್ಲವೆಂಬಂತೆ ಇಲಾಖೆಯಿಂದ ಆಯ್ಕೆಯಾಗಿ ಬ್ಯಾಂಕ್ಗಳಿಗೆ ಅರ್ಜಿಗಳು ಸಲ್ಲಿಕೆಯಾಗಿದ್ದರೂ ಬ್ಯಾಂಕ್ಗಳ ಧೋರಣೆಯಿಂದಾಗಿ ಸಾಲ ಮಂಜೂರಾಗದೆ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. ತುಮಕೂರು ನಗರ ಮತ್ತು 10 ತಾಲೂಕುಗಳಲ್ಲಿ ವಿವಿಧ ಬ್ಯಾಂಕ್ಗಳ 340 ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ಕನಿಷ್ಠ ಪಕ್ಷ ಒಂದು ಶಾಖೆಗೆ ಒಬ್ಬ ಫಲಾನುಭವಿಗಾದರೂ ಸಾಲ ನೀಡದೇ ಇರುವ ದಯನೀಯ ಸ್ಥಿತಿ ತುಮಕೂರು ಜಿಲ್ಲೆಯಲ್ಲಿದೆ ಎಂದರೆ ನಂಬುತ್ತೀರಾ? ಕೆಲವು ಬ್ಯಾಂಕ್ಗಳಂತೂ ತಮಗೆ ನೀಡಿರುವ ಒಬ್ಬ ಫಲಾನುಭವಿಗೆ ಸಾಲ ನೀಡುವ ಗುರಿಯನ್ನು ಸಹ ಪೂರೈಸದೆ ಅಭಿವೃದ್ಧಿಗೆ ತೊಡಕಾಗಿವೆ. ಅಲಹಾಬಾದ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಸಿಟಿ ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ದೇನಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯುಕೋ ಬ್ಯಾಂಕ್ಗಳು ಯಾವ ಫಲಾನುಭವಿಯನ್ನ ಹತ್ತಿರ ಸೇರಿಸದೆ ಸರ್ಕಾರದ ಯೋಜನೆಗೆ ಅಡ್ಡಲಾಗಿವೆ. ಜಿಲ್ಲೆಯಲ್ಲಿ 246 ಅರ್ಹ ಫಲಾನುಭವಿಗಳು ಈ ಯೋಜನೆಯಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿವಿಧ ಬ್ಯಾಂಕ್ಗಳಿಗೆ ಈ ಅರ್ಜಿಗಳು ರವಾನೆಯಾಗಿವೆ. ಆದರೆ ಇಲ್ಲಿಯ ತನಕ 31 ಫಲಾನುಭವಿಗಳಿಗೆ ಮಾತ್ರ ಸಾಲ ಮಂಜೂರಾಗಿದೆ. ಕೆನರಾ ಬ್ಯಾಂಕು ತನಗೆ ನೀಡಿದ 58 ಅರ್ಜಿಗಳಲ್ಲಿ 13 ಅರ್ಜಿಗಳನ್ನ ಮಾತ್ರ ಪುರಸ್ಕರಿಸಿ ಸಾಲ ನೀಡಲು ಮುಂದೆ ಬಂದಿದೆ. ಇದನ್ನ ಹೊರತುಪಡಿಸಿದರೆ ಬಹುದೊಡ್ಡ ಬ್ಯಾಂಕ್ ಎಂದು ಹೆಸರಾದ ಭಾರತೀಯ ಸ್ಟೇಟ್ ಬ್ಯಾಂಕ್ 82 ಅರ್ಜಿಗಳ ಪೈಕಿ ಕೇವಲ 6 ಅರ್ಜಿಗಳಿಗೆ ಮಾತ್ರ ಸಾಲ ಮಂಜೂರು ಮಾಡಿ ಕೈತೊಳೆದುಕೊಂಡಿವೆ. ಜಿಲ್ಲೆಯಲ್ಲಿ ಸರ್ಕಾರದ ಯೋಜನೆಗಳನ್ನ ಜಾರಿಗೆ ತರಲು ಬ್ಯಾಂಕ್ಗಳ ಮಾರ್ಗದರ್ಶನಕ್ಕೆಂದೇ ಮಾರ್ಗದರ್ಶಿ ಬ್ಯಾಂಕ್ ಇದೆ. ಇದಕ್ಕೊಪ್ಪ ವ್ಯವಸ್ಥಾಪಕರು ಕೂಡ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಫಲಾನುಭವಿಗಳ ಆಯ್ಕೆ ಸಮಿತಿಯು ಕೂಡ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಮೇಲ್ವಿಚಾರಣೆ ಪರಿಶೀಲನೆಯನ್ನ ಸೂಕ್ತವಾಗಿ ಮಾಡದೆ ಹೋದರೆ ಅಭಿವೃದ್ಧಿಯ ಪಥ ಮಸುಕಾಗುವ ಸಾಧ್ಯತೆಗಳೇ ಜಾಸ್ತಿ. ಜಿಲ್ಲೆಯಲ್ಲಿ 3 ಸಂಸತ್ ಸದಸ್ಯರಿದ್ದಾರೆ. ಯಾರಿಗೂ ಈ ಕುರಿತು ಮಾಹಿತಿ ಇದ್ದಂತೆ ಕಾಣಿಸಿಲ್ಲ. ಬ್ಯಾಂಕ್ಗಳಿಗೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳು ಒಟ್ಟು 846. ಇಲ್ಲಿಯ ತನಕ ಪುರಸ್ಕರಿಸಲಾಗದ ಅರ್ಜಿಗಳ ಸಂಖ್ಯೆ 31. ತುಮಕೂರು ಜಿಲ್ಲೆಯಲ್ಲಿರುವ ಬ್ಯಾಂಕ್ಗಳು 34. ತುಮಕೂರು ಜಿಲ್ಲೆಯಲ್ಲಿರುವ ಬ್ಯಾಂಕ್ನ ಶಾಖೆಗಳು 340. ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಬ್ಯಾಂಕ್ಗಳು ಕರ್ತವ್ಯ ನಿರ್ವಹಿಸುವಂತೆ ಮಾಡುವ ಹೊಣೆಗಾರಿಕೆ ಚುನಾಯಿತ ಪ್ರತಿನಿಧಿಗಳ ಮೇಲಿದೆ. ಈ ನಿಟ್ಟಿನಲ್ಲಿ ಸಂಸದರು ಹೆಚ್ಚು ಕ್ರಿಯಾಶೀಲರಾಗಬೇಕಾದ ತುರ್ತು ಇದೆ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಭೆ ಕರೆದು ಇಂತಹ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಗಮನ ಹರಿಸದೇ ಹೋದರೆ ಯೋಜನೆಗಳು ಹಳ್ಳ ಹಿಡಿಯುವುದು ಖಚಿತ. ಭೂಷಣ್ ಮಿಡಿಗೇಶಿ, ಸ್ಪೆಷಲ್ ರಿಪೋರ್ಟ್ ಬ್ಯೂರೋ, ಎಡಿಜಿಟಲ್. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ.
ಶಿರಾ ತಾಲೂಕು ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 39, ಸಾಲ ಮಂಜೂರಾದ ಅರ್ಜಿಗಳು 9. ಪಾವಗಡ ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 26, ಸಾಲ ಮಂಜೂರಾದ ಅರ್ಜಿಗಳು 2. ಚಿಕ್ಕನಾಯಕನಹಳ್ಳಿ ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 13, ಸಾಲ ಮಂಜೂರಾದ ಅರ್ಜಿಗಳು 1. ಮಧುಗಿರಿ ತಾಲೂಕು ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 8, ಸಾಲ ಮಂಜೂರಾದ ಅರ್ಜಿಗಳು 00. ಕೊರಟಗೆರೆ ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 6, ಸಾಲ ಮಂಜೂರಾದ ಅರ್ಜಿಗಳು 1. ಕುಣಿಗಲ್ ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 9, ಸಾಲ ಮಂಜೂರಾದ ಅರ್ಜಿಗಳು 3. ಗುಬ್ಬಿ ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 16, ಸಾಲ ಮಂಜೂರಾದ ಅರ್ಜಿಗಳು 1. ತುರುವೇಕೆರೆ ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 18, ಸಾಲ ಮಂಜೂರಾದ ಅರ್ಜಿಗಳು 1. ತೆಪಟೂರು ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 36, ಸಾಲ ಮಂಜೂರಾದ ಅರ್ಜಿಗಳು 2. ತುಮಕೂರು ಬ್ಯಾಂಕಿಗೆ ಸಲ್ಲಿಕೆಯಾದ ಅರ್ಜಿಗಳು 75, ಸಾಲ ಮಂಜೂರಾದ ಅರ್ಜಿಗಳು 11. ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಬ್ಯಾಂಕುಗಳು ಕರ್ತವ್ಯ ನಿರ್ವಹಿಸುವಂತೆ ಮಾಡುವ ಹೊಣೆಗಾರಿಕೆ ಚುನಾಯಿತ ಪ್ರತಿನಿಧಿಗಳ ಮೇಲಿದೆ. ಈ ನಿಟ್ಟಿನಲ್ಲಿ ಸಂಸದರು ಹೆಚ್ಚು ಕ್ರಿಯಾಶೀಲರಾಗಬೇಕಾದ ತುರ್ತು ಇದೆ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಬ್ಯಾಂಕುಗಳ ಸಭೆ ಕರೆದು ಇಂತಹ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಗಮನ ಹರಿಸದೇ ಹೋದರೆ ಯೋಜನೆಗಳು ಹಳ್ಳ ಹಿಡಿಯುವುದು ಖಚಿತ. ಭೂಷಣ್ ಮಿಡಿಗೇಶಿ, ಸ್ಪೆಷಲ್ ರಿಪೋರ್ಟ್ ಬ್ಯೂರೋ, ಎಡಿಜಿಟಲ್.